सुरतीर्थोपदिष्टो निधिर्नारायण वयः प्रदर्शितो येन सम्यक् जयतीर्थं तमाश्रये। श्रीमध्वसिद्धांत विश्वसिद्धांत श्री वेदव्यासर ब्रह्मसूत्रादि समस्त शास्त्र प्रपंचद सार सर्वस्वन्नु अत्यंत स्फुटवागि सरळवागि अनुभवक्के निलुकहागे कोट्टंतह विशिष्ट सिद्धांत मध्वसिद्धांत। ಅವರ ಆಕೃತಿಯಂತೆ ಅವರ ಕೃತಿಗಳು ಸಹ ಪರಿಪೂರ್ಣ ಅಂತ ಕೃತಿಗಳ ಶೈಲಿ ಅವರು ಭಾಷ್ಯಕಾರರು ಅದರಿಂದ ಭಾಷ್ಯಕಾರರ ಶೈಲಿಯಲ್ಲಿರ್ತಕ್ಕಂಥ ಕೃತಿಗಳು ಅಂಥವುಗಳಿಗೆ ಟೀಕಾ ಅಪೇಕ್ಷಿತ ಪ್ರಾಚೀನ ಟೀಕೆಗಳು ಶ್ರೀ ಪದ್ಮನಾಭತೀರ್ಥರು ಮೊದಲಾದ ಮಹನೀಯರ ಪ್ರಾಚೀನ ಟೀಕೆಗಳು ಉಪಲಬ್ಧ ಇವೆ ಅವರ ಕಾಲಕ್ಕೆ ಅಗತ್ಯಕ್ಕೆ ತಕ್ಕಂತೆ ಅವು ಅತ್ಯಂತ ಸಂಕ್ಷಿಪ್ತ ವಿಸ್ತೃತವಾದ ಸಮಗ್ರ ಟೀಕೆಯ ಒಂದು ಪರಿಕಲ್ಪನೆ ನಮಗೆ ಸಿಕ್ಕಿದ್ದು ಶ್ರೀ ಜಯತೀರ್ಥರಿಂದ ಶ್ರೀ ಟೀಕಾಕೃತ್ಪಾದರು ಅಂತಕ್ಕಂಥ ಹೆಸರಿನಿಂದನೇ ಪ್ರಸಿದ್ಧವಾದ ಮಹನೀಯರು ಶ್ರೀ ಜಯತೀರ್ಥರು ಯಾವುದೇ ಒಂದು ಪಂಥಕ್ಕೆ ಪೂರ್ಣ ನ್ಯಾಯ ಸಲ್ಲಿಸತಕ್ಕಂಥ ಟೀಕಾಕಾರರನ್ನು ಜಗತ್ತಿನ ಯಾವ ದರ್ಶನವೂ ಸಹ ಕಂಡಿಲ್ಲ ಆದರೆ ಶ್ರೀ ಜಯತೀರ್ಥರು ದೊಡ್ಡ ಒಂದು ವಿಸ್ಮಯ ಇಡೀ ಪ್ರಪಂಚಕ್ಕೆ ಸಂಪ್ರದಾಯಕ್ಕೆ ಪರಂಪರೆಗೆ ಎಳ್ಳಷ್ಟು ಚ್ಯುತಿ ಬರದಂತೆ ಶ್ರೀಮದ್ ಆಚಾರ್ಯರ ಭಾಷ್ಯಕೃತಿಗಳ ಭಾವವನ್ನು ಅನಾವರಣ ಮಾಡಿದಂಥ ಹಿರಿಮೆ ಶ್ರೀ ಜಯತೀರ್ಥರು ಶ್ರೀ ಟೀಕಾಕೃತ್ಪಾದರು ಅಂತಕ್ಕಂಥ ಅವರ ಹೆಸರು ಪರಮ ಸಾರ್ಥಕವಾದಂಥ ಹೆಸರು ಅವರ ಜೀವನ ಅತ್ಯಂತ ವಿಲಕ್ಷಣವಾದ ಜೀವನ ಜನಿಸಿದ್ದು ಒಬ್ಬ ದೇಶಪಾಂಡೆಯ ಮನೆತನದಲ್ಲಿ ಆ ಪಾಳೆಗಾರರ ರೀತಿಯ ಜೀವನ ಅವರದು ಅದರಿಂದಾಗಿಯೇ ಅವರು ಶಸ್ತ್ರಶಾಸ್ತ್ರದಲ್ಲಿ ಪ್ರಾವೀಣ್ಯವನ್ನು ಗಳಿಸಬೇಕು ಅವರು ವಿಶೇಷವಾಗಿ ಶಸ್ತ್ರ ಪ್ರಾವೀಣ್ಯವನ್ನು ಪಡೆದು ಆ ಕಾಲದ ಆ ಮಡಖಿಡದ ಭಾಗ ಸಾದಿನಾಡು ಅಂತ ಹೆಸರು ಅದು ಇವರ ಮೂಲ ಸ್ಥಳ ಅಶ್ವಾರೋಹಿಗಳಿಗೆ ತುಂಬ ಪ್ರಸಿದ್ಧವಾದ ಸ್ಥಳ ಅದರಲ್ಲಿ ಕತ್ತಿ ವರಸೆ ಮೊದಲಾದವುಗಳಲ್ಲಿ ನೈಪುಣ್ಯವನ್ನು ಸಂಪಾದನೆ ಮಾಡಿದರು ಮುಂದೆ ತಾರುಣ್ಯ ವಿವಾಹವೂ ಆಯಿತು ಆ ಸಮಯದಲ್ಲಿ ಒಮ್ಮೆ ಅವರು ಮೃಗಯಕ್ಕೆ ಹೊರಟ ಕಾಲಕ್ಕೆ ತುಂಬ ಬಾಯಾರಿಕೆಯಾಗಿ ನೀರಿಗೋಸ್ಕರ ನೋಡಿದಾಗ ಕಂಡಿದ್ದು ಭೀಮಾ ನದಿ ಅದರೊಳಗೆ ಕುದುರೆಯ ಸಮೇತನೇ ಕೂತಿದ್ದಾಗೇನೆ ಪ್ರವೇಶ ಮಾಡಿದರು ಇನ್ನೇನು ನೀರು ಕುಡಿಬೇಕು ಬಾ ಹೆಚ್ಚಿ ಅಷ್ಟತ್ತಿ ಸರಿಯಾಗಿ ಸಂಧ್ಯಾವಳಿ ಅನ್ನೋ ಸ್ಥಳ ಅದು ಶ್ರೀ ಅಕ್ಷೋಭ್ಯತೀರ್ಥರು ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರು ಶ್ರೀ ಪದ್ಮನಾಭತೀರ್ಥರು ಶ್ರೀ ನರಹರಿತೀರ್ಥರ ಅನಂತರ ಬಂದ ಮಾಧವತೀರ್ಥರ ಶಿಷ್ಯರಾಗಿ ಪೀಠಾಧಿಪತಿಗಳಾಗಿದ್ದವರು ಅವರು ದೈವಿಕವಾದ ಆದೇಶದಂತೆ ಅಲ್ಲಿ ನಿರೀಕ್ಷೆ ಮಾಡ್ತಾಯಿದ್ರು ಅಂತ ಶಿಷ್ಯನನ್ನು ನೋಡಿದ ತಕ್ಷಣ ಅವರ ಬಾಯಿಂದ ತಾನಾಗಿ ಬಂದ ಮಾತು ಕಿಂ ಪಶು ಪೂರ್ವದೇಹಿ ಹೀಗೆ ನೀರಿಗೆ ಬಾಯಿಚ್ಚಿ ಕುಡಿತಕ್ಕಂಥದ್ದು ಪಶುಗಳ ಪದ್ಧತಿ ನೀನು ಹಿಂದಿನದಲ್ಲಿ ಪಶುವಾಗಿದ್ದೆಯಾ ಅನ್ನೋ ಭಾವ ಕೊಡ್ತಕ್ಕಂಥ ಮಾತು ಈ ಮಾತು ಬರೀ ಮಾತಾಗಲಿಲ್ಲ ಶ್ರೀ ಜಯತೀರ್ಥರನ್ನು ಸಮಾಜಕ್ಕೆ ಕೊಡತಕ್ಕಂಥ ಒಂದು ಮಂತ್ರವಾಯಿತು ವಾಸ್ತವವಾಗಿ ಅವರು ತಮ್ಮ ಪೂರ್ವಜನ್ಮದಲ್ಲಿ ಶ್ರೀಮದ್ ಆಚಾರ್ಯರ ದಿವ್ಯ ಸನ್ನಿಧಾನದಲ್ಲಿ ವೃಷಭ ರೂಪದಲ್ಲಿ ಕೂತು ಅವರ ಬಾಯಿಂದಲೇ ಸಮಸ್ತ ಸರ್ವಮೂಲಗಳನ್ನು ಅನೇಕ ಬಾರಿ ಶ್ರವಣ ಮಾಡಿದಂತಹ ಭಾಗ್ಯಶಾಲಿಗಳಾಗಿದ್ದವು ಅದರ ಸ್ಮರಣೆ ತಕ್ಷಣ ಬಂತು ಆಗ ಅವರು ಒಂದೇ ಕ್ಷಣದಲ್ಲಿ ಎದ್ದು ಬಂದರು ಅಕ್ಷೋಭತೀರ್ಥರಲ್ಲಿ ಶರಣಾದರು ಸನ್ಯಾಸ ದೀಕ್ಷೆಯನ್ನು ಬೇಡಿಕೊಡ್ತಾರೆ ಅವರು ಹೇಳ್ತಾರೆ ಬರೀ ಸನ್ಯಾಸ ಅಲ್ಲ ನಿಮಗೆ ನಾವು ಪೀಠವನ್ನೇ ಕೊಡ್ತೇವೆ ಅಂತೇಳಿದರು ಆಗಿ ಅವರು ಹೇಳಿದ್ರಂತೆ ನನಗೆ ಪಾಠ ಬೇಕು ಪೀಠ ಬೇಡ ಅಂತೇಳಿ ಆದರೆ ಅವ್ರು ಹೇಳ್ತಾರೆ ನಿಮಗೆ ಪೀಠವೇ ಕಾದಿದೆ ಅಂತ ಹೇಳಿದಾಗ ಭಾರಿ ಆಶ್ಚರ್ಯಪಟ್ರು ಪೀಠ ಬೇಕು ಪಾಠ ಬೇಡ ಅನ್ನತಕ್ಕಂಥ ಒಂದು ಈ ಕಾಲದಲ್ಲಿ ಈ ಮಾತು ಎಷ್ಟು ಜಗತ್ತಿಗೆ ಪಾಠವಾಗುತ್ತೆ ನೋಡಬೇಕು ಇಲ್ಲ ನನಗೆ ಸ್ವಪ್ನವಾಗಿದೆ ಸ್ವೀಕಾರ ಮಾಡಿ ಅಂತ ಹೇಳಿದಾಗ ನನಗೂ ಸ್ವಪ್ನವಾಗಲಿ ಅಂಥೇಳಿ ಕಾದರಂತೆ ಆ ರೀತಿಯೇ ಆಯಿತು ಮಾರನೇ ದಿವಸ ಅವರಿಗೆ ಇದು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸನ್ಯಾಸದ ವಿಧಿವಿಧಾನಗಳನ್ನು ಪೂರೈಸಿ ಮುಂದೆ ಆಶ್ರಮವನ್ನು ಕೊಡ್ತಾರೆ ಶ್ರೀ ಜಯತೀರ್ಥ ಶ್ರೀಪಾದಂಗಳವರು ಅಂತಕ್ಕಂತಹ ಪುಣ್ಯನಾಮ ಅವರು ಹೆಸರಿಗೆ ತಕ್ಕಂತೆ ಜಯ ಅಂದರೆ 18 ಮಹಾಭಾರತಕ್ಕೂ ಜಯ ಅಂತ ಹೆಸರು ಅಂತಹ 18 ಸಂಖ್ಯೆಯ ಟೀಕಾಗ್ರಂಥಗಳನ್ನು ಬರೆದ ಮಹನೀಯರಾದರು ವಿಶ್ವಖ್ಯಾತಿಯ ಪರಮ ಪೂಜ್ಯರಾದರು ಆ ಬಳಿಕ ಅಕ್ಷೋಭತೀರ್ಥರ ಹತ್ರ ಮತ್ತೊಮ್ಮೆ ಸರ್ವಮೂಲಗಳ ಶ್ರವಣವನ್ನು ಮಾಡಿದರು ಅಕ್ಷೋಭತೀರ್ಥರ ವೃಂದಾವನವನ್ನು ಮೊಳಖೇಡದಲ್ಲಿ ಮುಂದೆ ಸ್ಥಾಪನೆ ಮಾಡಿದರು ಅವರ ನಿರ್ಯಾಣದ ನಂತರ ಪೂರ್ಣ ದೇಶವನ್ನೇ ಸಂಚಾರ ಮಾಡ್ತಾರೆ
ಮುಂದಿನ ಕಾಲದಲ್ಲಿ ಅವರು ಮಾಡಿದ ಕೆಲಸಗಳು ತುಂಬ ಅಪೂರ್ವ. ಅವರ ಜೀವನ ಪೂರ್ಣ ಬದಲಾಯಿತು. ಶಸ್ತ್ರಪಾಣಿಗಳಾಗಿದ್ದವರು ಶಾಸ್ತ್ರ ವಾಣಿಯಂತೆ ಪ್ರಸಿದ್ಧಿಗೆ ಬಂದರು. ಸಂಧ್ಯಾವಳಿ ಅಂತಕ್ಕಂತಹ ಸ್ಥಳದಲ್ಲಿ ಭೀಮಾ ನದಿಯ ತೀರ 12 ವರ್ಷಗಳಷ್ಟು ದೀರ್ಘಕಾಲದ ದಿವ್ಯ ತಪಸ್ಸನ್ನು ಮಾಡಿದರು. ಆ ಕಾಲಕ್ಕವರಿಗೆ ಭುವಿ ಪನ್ನೈರಪಿ ಪತ್ರ ಪೂಗೈಹಿ ಅಪಿ ಪಂಚಗವ್ಯ ಯೋಗೈಹಿ, ನೆಲದ ಮೇಲೆ ಬಿದ್ದ ಒಣ ಎಲೆ ಒಣ ಹುಲ್ಲನ್ನು ಪಂಚಗವ್ಯದಲ್ಲಿ ಸೇರಿಸ್ಕೊಂಡು ತಿಂತಾ ಇದ್ರಂತೆ. ಇಷ್ಟೇ ಅವರ ಆಹಾರ. 12 ವರ್ಷಗಳಷ್ಟು ದೀರ್ಘಕಾಲ ಹಾಗೆ ಮಾಡಿ ದುರ್ಗಾದೇವಿಯ ಅನುಗ್ರಹ, ಭಾರತೀಯ ಅನುಗ್ರಹ, ಮುಖ್ಯವಾಗಿ ಭಗವಂತ ಅನುಗ್ರಹಕ್ಕೆ ಪಾತ್ರರಾದರು. ಅವರವರಿಗೆ ಒಂದು ಘಂಟ, ಒಂದು ಪೂಗ ಇವುಗಳನ್ನು ಕೊಟ್ಟರಂತೆ. ಟೀಕಾ ರಚನೆಗೆ ಅವರಿಗೆ ಅನುಮತಿ ಸಿಕ್ತು. ಅಲ್ಲಿಂದ ಯರಗೋಡದ ಗುಹೆಗೆ ಬಂದರು. ಯರಗೋಡದ ಗುಹೆಯಲ್ಲಿ ಅವರ ಗ್ರಂಥರಚನೆ ಪ್ರಾರಂಭವಾಯಿತು. ಯರಗೋಡದ ಗುಹೆ ಇವತ್ತಿಗೂ ಇದೆ. ತುಂಬ ಆಳವಾದ ಗುಹೆ, ವಿಶಾಲವಾದ ಗುಹೆ, ಒಳಗೆ ಗಾಢಾಂಧಕಾರ. ಅಂಥ ಒಂದು ಸ್ಥಳದಲ್ಲಿ ಕೂತು ಗ್ರಂಥರಚನೆ ಮಾಡ್ತಾರೆ, ಟೀಕಾಗಳನ್ನು ಬರೀತಾರೆ. ಅತ್ಯದ್ಭುತವಾದ ಗ್ರಂಥರಾಚನೆ ಜಗತ್ತಿಗೆ ಕೊಡ್ತಾರೆ. ಅವರು ಕುಳಿತ ಜಾಗ ಬೆಳಕಿಂದಲ್ಲ, ಅವರು ಕೊಟ್ಟ ಜಾಗ ಮಾತ್ರ ಪೂರ್ತಿ ಬೆಳಕೆ. ಕತ್ತಲೆಯಲ್ಲಿ ಬೆಳಕನ್ನು ಆವಿಷ್ಕರಿಸಿದಂಥ ಮಹಾನುಭಾವರು. ಅಲ್ಲಿ ಯಾವ ಗ್ರಂಥ ಸಾಮಗ್ರಿಯೂ ಜೊತೆಗಿಲ್ಲ, ಎಲ್ಲ ಅವರ ತಲೆಯಲ್ಲೇ ಕೂತಿತ್ತು. ಅತ್ಯಪೂರ್ವವಾದ ಟೀಕೆಗಳನ್ನು ಬರೆದಾಗ ಅಲ್ಲಿಗೊಮ್ಮೆ ವಿದ್ಯಾರಣ್ಯರ ಆಗಮನವಾಯಿತು ಅಂಥೇಳಿ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ವಿದ್ಯಾರಣ್ಯರು ಸ್ವತಃ ದೊಡ್ಡ ವಿದ್ವಾಂಸರಾದವರು. ಯತೀರ್ಥರ ದರ್ಶನದಿಂದ ಅವರಿಗೆ ಭಾರಿ ಆನಂದವಾಯಿತು. ಅವರ ಗ್ರಂಥದ ರಚನೆಯ ಬಗ್ಗೆ ನೋಡಿದರು. ಪ್ರಮಾಣ ಲಕ್ಷಣಕ್ಕೆ ಅವರು ಬರೆದ ನ್ಯಾಯಕಲ್ಪರತ ಟೀಕೆಯನ್ನು ನೋಡಿ ಅವರಿಗೆ ಅಷ್ಟಾಗಿ ಅದು ಗಮನಕ್ಕೆ ಬರೆದ ಹೋದಾಗ ಅರ್ಥದ ಬಗ್ಗೆ ಒಂದು ಮಾತಾಡಿದ್ರಂತೆ. ಬಾಲವಾಕ್ಯ ಏನ ಕಿಮ್ಮೆ, ಇದೇನೋ ಬಾಲಕರ ವಾಕ್ಯ ಇದ್ದಾಗಿದೆ, ಏನು ಇದರಿಂದ ಅಂದ್ರಂತೆ. ತಕ್ಷಣ ಜಯತೀರ್ಥರಿಗೆ ಭಾರಿ ಕೋಪ ಬಂತಂತೆ. ಯತಿಗಳಿಗೂ ಇಂಥ ಕೋಪ ಬೇಕು. ಸಿದ್ಧಾಂತಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸಂಧಾನಕ್ಕೆ ಅವಕಾಶ ಇಲ್ಲ. ಅವರು ತಕ್ಷಣ ಹೇಳ್ತಾರೆ, ಇಲ್ಲ ಇಲ್ಲ, ಇದು ಬಾಲವಾಕ್ಯಗಳಲ್ಲ, ಬಾಲಬುದ್ಧಿ ಸ್ತ್ವಮೇವ ಅಂಥೇಳಿ ಅದನ್ನು ವಿವರಣೆ ಮಾಡ್ತಕ್ಕಂಥ ತಮ್ಮ ಆ ಗ್ರಂಥವನ್ನು ಕೊಟ್ಟಾಗ ನ್ಯಾಯಕಲ್ಪತೆಯನ್ನು ನೋಡಿದ ಅವರಿಗೆ ಭಾರಿ ಖುಷಿಯಾಯಿತು. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ, ವಿದ್ಯಾವಂತರಾದ ವಿದ್ಯಾರಣ್ಯರಿಗೆ ಅದರ ಗ್ರಂಥಗಳ ಹಿರಿಮೆ ತುಂಬ ಮನಸ್ಸಿಗೆ ಬಂತು. ಭಾರಿ ಸಂತೋಷಪಟ್ಟು ಅವರನ್ನು ತಾವು ಆರೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದರು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಇದು ಜಯತೀರ್ಥರಿಗೆ ಸಂದ ದೊಡ್ಡ ಗೌರವ. ಆ ಗೌರವದ ಹಿನ್ನೆಲೆ ಇವರ ಗ್ರಂಥಗಳ ಮಹತ್ವ ಅರ್ಥ ಮಾಡಿಕೊಳ್ಳಬಹುದು. ಅನಂತರ ಅವರು ಮಾಡಿದ ಸಂಚಾರ ಕಾರ್ಯವೂ ಭಾರಿ ಅದ್ಭುತವಾದದ್ದು. ಇಡೀ ದಕ್ಷಿಣ ಭಾರತವನ್ನು ಸಂಚರಿಸಿದರು. ಉಡುಪಿ, ರಾಮೇಶ್ವರ, ಎಲ್ಲ ಕ್ಷೇತ್ರಗಳಾಯಿತು, ಸುಬ್ರಹ್ಮಣ್ಯಾದಿ ಕ್ಷೇತ್ರಗಳು. ಹೋದಲ್ಲೆಲ್ಲ ವಾದಿ ದಿಗ್ವಿಜಯ, ಗ್ರಂಥ ಪ್ರಸಾರ ಎಲ್ಲವನ್ನೂ ಮಾಡಿದರು. ವೈಷ್ಣವ ದೀಕ್ಷೆಯನ್ನು ಅನೇಕ ಜನರಿಗೆ ಕೊಟ್ಟರು. ಅವರ ವಾದಕೌಶಲವು ಅದ್ವಿತೀಯವಾದದ್ದು. ಅವರ ಗ್ರಂಥ ಓದಿದ್ದವರಿಗೆ ಅವರ ವಾದಕೌಶಲ ಸರಳವಾಗಿ ಅರ್ಥ ಆಗುತ್ತೆ. ಇವತ್ತು ಯಾರಾದರೂ ವಾದವನ್ನು ಸರಿಯಾಗಿ ಮಾಡಬೇಕು ಅಂತಕ್ಕಂತಹ ಉದ್ದೇಶ ಒಂದೇ ಹೊರಟರೆ ಅವರ ಗ್ರಂಥಗಳೇ ನಮಗೆ ದೊಡ್ಡ ಶರಣಾಗೋದು, ಅವೇ ನಮಗೆ ದೊಡ್ಡ ಆಶ್ರಯ. ಅಂಥ ವಾದಕ್ಕೂ ವಾದಿರಾಜ ಸ್ವಾಮಿಗಳಂಥವ್ರು ಅವರನ್ನು ಕೊಂಡಾಡ್ತಾರೆ, ವ್ಯಾಸರಾಜರು ಕೊಂಡಾಡ್ತಾರೆ. ಅಂಥ ಅದ್ಭುತವಾದ ವಾದಕೌಶಲದಿಂದ ಎಲ್ಲ ಪಂಗಡದ ವಾದಿಗಳನ್ನು ಪರಾಭವಗೊಳಿಸಿದರು. ಅನೇಕರು ಸೋತು ಶರಣರಾದರು. ಶರಣಾಗಿ ಅವರಿಗೆ ನಿಜವಾಗಲೂ ಶಿಷ್ಯರೇ ಆದರು. ಕೆಲವರು ಪರಾಜಯ ಹೊಂದಿ ಸೋಲನ್ನು ಒಪ್ಪಿಕೊಂಡು ಜಯಪತ್ರ ಕೊಟ್ಟು ಹೊರಟರು ಅಂತ ಹೇಳ್ತಾರೆ. ಮುಂದೆ ಉತ್ತರ ಪ್ರದೇಶದಲ್ಲೂ ಅವರ ಪರಾಕ್ರಮ ದಿಗ್ವಿಜಯ ನಡೆಯಿತು. ಆ ಕಾಲದಲ್ಲಿ ಈ ಮಾತೃಗಯ ಮೊದಲಾದ ಸ್ಥಳಗಳಲ್ಲಿ ಸಂಚಾರ ಮಾಡಿ ಅಲ್ಲಿಯ ವಿಖ್ಯಾತ ವಿದ್ವಾಂಸರನ್ನು ಪರಾಭವಗೊಳಿಸಿದರು. ಮಧ್ವ ಸಿದ್ಧಾಂತದ ವೈಶಿಷ್ಟ್ಯವನ್ನು ಅತ್ಯಂತ ಅದ್ಭುತವಾಗಿ ಸಾರಿದರು. ಅವರ ಸಕಲ ದರ್ಶನಗಳ ಪಾಂಡಿತ್ಯ ಒಂದು ಜಗತ್ತಿಗೆ ಆಶ್ಚರ್ಯ ಅಂತ ಹೇಳಬೇಕು. ಅಂಥ ವಿದ್ವನ್ಮಣಿಗಳು ಜಯತೀರ್ಥರು. ಮುಂದೆ ಅವರು ತ್ರಿವೇಣಿ ಸಂಗಮದಲ್ಲಿ ಶಿಷ್ಯ ಸ್ವೀಕಾರವನ್ನು ಮಾಡ್ತಾರೆ. ಶ್ರೀ ವಿದ್ಯಾಧಿರಾಜ ತೀರ್ಥರು ಅವರು ಉತ್ತರಾಧಿಕಾರಿಗಳು, ಗುರುಗಳಿಗೆ ತಕ್ಕ ಶಿಷ್ಯರು. ಅವರನ್ನು ಮತ್ತೆ ಸರಿಯಾದ ರೀತಿಯಲ್ಲಿ ತಯಾರು ಮಾಡಿ ಸಮಾಜಕ್ಕೆ ಕೊಡುತ್ತಾರೆ. ಅದು ಒಂದು ಆದರ್ಶವೇ. ಅವರ ಪೂರ್ವ ಜೀವನ ಒಂದು ಆದರ್ಶ, ಶಸ್ತ್ರದಲ್ಲಿ ಪ್ರಾವೀಣ್ಯ. ಉತ್ತರ ಜೀವನ ಆದರ್ಶ, ಶಾಸ್ತ್ರದಲ್ಲಿ ಪ್ರಾವೀಣ್ಯ. ಅನಂತರದಲ್ಲಿ ಉತ್ತರಾಧಿಕಾರ ಆರಿಸೋದರಲ್ಲೂ ಪ್ರಾವೀಣ್ಯ, ಗ್ರಂಥರಚನೆಯಲ್ಲೂ ವೈಭವ. ಅವರ ಹಿರಿಮೆಯನ್ನು ಕಂಡ ಬೇರೆಯವರೆಲ್ಲರ ಸಹ ಇವತ್ತಿಗೂ ಸಹ ಜಯತೀರ್ಥರ ಗ್ರಂಥಗಳು ಅಂದರೆ ಪರಕೀಯರಿಗೂ ಸಹ ಮಾನ್ಯವಾದ ಗ್ರಂಥಗಳು. ಬೇರೆ ಎಲ್ಲ ಮತಗಳ ಸಾರವನ್ನು ಅಧಿಕೃತವಾಗಿ ಸ್ಪಷ್ಟವಾಗಿ ತಿಳಿಲಿಕ್ಕೆ ಜಯತೀರ್ಥರ ಗ್ರಂಥಗಳ ಪೂರ್ವಪಕ್ಷಾನುವಾದದ ಭಾಗ
ಕಲ್ಪವೃಕ್ಷ ಕಾಮಧೇನು ಇದ್ದ ಹಾಗೆ ಅಂಥ ಮಹನೀಯರು ಮಾಡಿದಂಥ ಪವಾಡಗಳು ಅನೇಕ ಪವಾಡಗಳು. ಅವರ ಕಾಲ ತುಂಬ ಕಡಿಮೆ, 1365 1318 ನಾವು ಹಿಂದಿನ ಕಾಲಕ್ಕೆ ಹೋಗ್ತೇವೆ. ಆಶ್ರಮದಲ್ಲಿ 1365 ಅಷ್ಟೇ. ಅಷ್ಟು ವರ್ಷದಲ್ಲಿ ಮತ್ತೊಮ್ಮೆ ಓದು, ಗ್ರಂಥರಚನೆ, ಸಂಚಾರ, ವಾದಿಜಯ ಎಷ್ಟು ವ್ಯಾಪಕವಾದ ಕಾರ್ಯಗಳನ್ನು ಮಾಡ್ತಾರೆ. ಅವರು ಉಡುಪಿ ಪ್ರಾಂತದಲ್ಲಿದ್ದಾಗಲೇ ಶ್ರೀ ವಿಜಯಧ್ವಜರಿಗೆ ಅವರ ಸಂಪರ್ಕ ಬಂದು ವಿಜಯಧ್ವಜರಿಗೆ ವಿಶೇಷ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಅವರಿಂದ ಶ್ರೀಮದ್ ಭಾಗವತಕ್ಕೆ ದಿವ್ಯವಾದ ಪದರತ್ನಾವಲಿಯನ್ನು ಟೀಕೆ ರಚನೆಗೆ ಒಂದು ಸ್ಫೂರ್ತಿಯಾಗಿದ್ದು ಜಯತೀರ್ಥರ ಮತ್ತೊಂದು ಹಿರಿಮೆಯ ಮುಖ. ಅವರು ಯರಗೋಡದಲ್ಲಿ ಗ್ರಂಥರಚನೆಯಲ್ಲಿ ಮಗ್ನರಾಗಿದ್ದಾಗ ಆ ಊರಿನ ಒಬ್ಬ ಗೌಡ ತುಂಬ ಒಳ್ಳೆಯವರು, ಜನಗಳ ಉಪಯೋಗಕ್ಕೆ ದೊಡ್ಡ ಕೆರೆಯನ್ನು ಕಟ್ಟಿಸಿದನಂತೆ. ಆ ಕೆರೆಯಲ್ಲಿ ನೀರು ಬಂದ ತುಂಬುತ್ತಾ ಇತ್ತು, ಕೆಲವೇ ದಿವಸಗಳಲ್ಲಿ ಪೂರ್ತಿ ಒಣಗೋಗ್ತಾ ಇತ್ತು, ತುಂಬೋದು ಒಣಗೋದು. ಅದು ದೊಡ್ಡ ಕೆರೆ, ತನ್ನ ಶ್ರಮ ವ್ಯರ್ಥವಾಯಿತು ಅಂತ ಅವನು ದುಃಖಪಟ್ಟಾಗ ಅವರ ಸೇವೆಗೆ ಮೆಚ್ಚಿ ಸ್ವಪ್ನ ಸೂಚನೆಯಾಯಿತಂತೆ. ದೊಡ್ಡ ಮಹಾನುಭಾವರು ಕೂತಿದ್ದಾರೆ ಗುಹೆಯಲ್ಲಿ, ಅವರ ಅನುಗ್ರಹವನ್ನು ಪಡೆ, ಆ ನೀರು ಶಾಶ್ವತ ನಿಲ್ಲುತ್ತೆ ಅಂತ ಹೇಳಿದ್ರಂತೆ. ಹಾಗೆ ಬಂದು ಮಾಡ್ತಾನೆ ಜಯತೀರ್ಥರ ಮತ್ತೊಂದು ಕರುಣೆ. ಅವರನ್ನು ಸ್ವಾಗತ ಮಾಡ್ತಾರೆ, ಅವರ ಕಷ್ಟವನ್ನು ಕೇಳ್ತಾರೆ, ಅನುಗ್ರಹ ಮಾಡಿ ಒಂದು ಮುಷ್ಟಿ ಮೃತ್ತಿಕೆಯನ್ನು ಕೈಯಲ್ಲಿ ಹಾಕಿದರಂತೆ. ಅಷ್ಟೇ, ಅದನ್ನು ತಂದು ಅವನು ಕೆರೆಯಲ್ಲಿ ಹಾಕ್ತಾನೆ. ಅವತ್ತು ಹಾಕಿದ ಮುಷ್ಟಿ ಮಣ್ಣು ಆ ಕೆರೆಗೆ ಕೊಟ್ಟ ಭದ್ರತೆ ಎಷ್ಟು ಅಂದರೆ, ಇವತ್ತು ಸುಮಾರು 800 ವರ್ಷದ 100 ಹತ್ರ ಬರ್ತಾ ಇದೆ, ಇನ್ನೂ ಕೆರೆ ಒಣಗಿಲ್ಲ, ವಿಶಾಲವಾದ ಕೆರೆ, ನೀರು ಪುಷ್ಕಳ ತುಂಬಿರುತ್ತೆ. ಇಂಥ ಒಂದು ವಿಶಿಷ್ಟವಾದಂತಹ ಹಸ್ತ ಅವರು, ಅಯಮ್ಮೆಯ ಹಸ್ತೋ ಭಗವಾನ್ನಿದ್ದ ಹಾಗೆ ಅಮೃತಪ್ರಾಯವಾದ ಹಸ್ತ, ಅಮೃತ ಹಸ್ತ ಮಹನೀಯರು. ಅವರಿಂದ ಆದ ಲೋಕೋಪಕಾರ ನೋಡಿ, ಅವರ ಸುಧಾದಿ ಗ್ರಂಥಗಳಿಂದ ಶಾಶ್ವತವಾದ ಜ್ಞಾನ ಪ್ರವಾಹ, ಅವರ ಈ ಕೆರೆಯೇ ಒಂದು ಭದ್ರತೆಯಿಂದಾಗಿ ಶಾಶ್ವತವಾದಂಥ ಅನ್ನದ ಪರಂಪರೆ. ಹೀಗೆ ಹೊಟ್ಟೆಗೆ ಅನ್ನ, ತಲೆಗೆ ಜ್ಞಾನ ಎರಡನ್ನೂ ಕೊಟ್ಟಂಥ ದಿವ್ಯ ಗುರುಗಳು ಶ್ರೀ ಜಯತೀರ್ಥರು. ಅವರ ಗುರುಭಕ್ತಿ ಅನ್ಯಾದೃಶ್ಯವಾದ ಗುರುಭಕ್ತಿ, ಅವರ ಸರ್ವಸ್ವವು ಸಹ ಗುರುಗಳ ಅನುಗ್ರಹದ ಫಲ ಅಂತವರಿಗೆ ಅನುಸಂಧಾನ ಮಾಡ್ತಾರೆ. ಅದು ಆದರ್ಶ ಶಿಷ್ಯರಾಗಿ, ಆದರ್ಶ ಗುರುಗಳಾಗಿ, ಆದರ್ಶ ಗ್ರಂಥಕಾರರಾಗಿ, ಆದರ್ಶಗಳ ಸುರಿಮಡೆ ಜಯತೀರ್ಥರು. ಅವರ ಆಶ್ರಮವಾದ ಮೇಲೆ ಅವರ ತಂದೆ ಅದರಿಂದ ಸ್ವಲ್ಪ ವಿರಸ ಹೊಂದಿ ಅವರನ್ನು ಪುನಃ ವಾಪಸ್ ಕರ್ಕೊಂಡು ಹೋಗಿ ಗೃಹಸ್ಥ ಜೀವನಕ್ಕೆ ಒಯ್ಯೋ ಪ್ರಯತ್ನ ಮಾಡಿದರಂತೆ. ಆಗ ಅವರು ತಮ್ಮ ವಿಶೇಷವಾದಂತಹ ದಿವ್ಯ ರೂಪವನ್ನು ತೋರಿಸಿದಾಗ ಅವರ ಪತ್ನಿ ಅದರಿಂದ ಆಘಾತಕ್ಕೊಳಗಾಗ್ತಾರೆ. ಆಘಾತ ದಿವ್ಯವಾದ ಆಘಾತವಾಗುತ್ತೆ, ಉಳಿದವರಿಗೆಲ್ಲ ಗೊತ್ತಾಗುತ್ತೆ. ಅವರು ಸರ್ಪರೂಪ ತೇಜೋರೂಪದಲ್ಲಿ ಕಂಡಾಗ ಅವರೆಲ್ಲ ಅಂದ್ಕೊಂಡ್ರಂತೆ, ನಾಯಂ ಯೋಗ್ಯ ಸಂಘರ್ಷಣಾರ್ಥಂ ದ್ವಿತಿ, ಇವರು ಸಂಸಾರಕ್ಕೆ ಬಂದವರಲ್ಲ ಸನ್ಯಾಸಕ್ಕೆ ಅಂತ ತಿಳಿದು ಅವರನ್ನು ಪುನಃ ತಂದು ಅಕ್ಷೋಭ ತೀರ್ಥರಿಗೆ ಒಪ್ಪಿಸ್ತಾರೆ. ಹೀಗೆ ಎಲ್ಲರನ್ನೂ ಸಹ ಮಾತಿನಿಂದಲ್ಲ, ತಮ್ಮ ಕೃತಿಯಿಂದನೇ ಪೂರ್ಣವಾಗಿ ನಂಬಿಕೆ ಬರೋ ಹಾಗೆ ಮಾಡಿ, ಅವರ ಸನ್ಮಾರ್ಗದಲ್ಲಿ ನಡೆಯೋ ಹಾಗೆ, ತಮಗೆ ಸಹಕಾರ ಕೊಡೋ ಹಾಗೆ ಮಾಡಿದ್ದು ಜಯತೀರ್ಥರ ವೈಶಿಷ್ಟ್ಯ. ಹೀಗೆ ಎಲ್ಲ ದೃಷ್ಟಿಯ ಆದರ್ಶದ ದಿವ್ಯ ಖಣಿಯವರು. ಇಡೀ ಪರಂಪರೆ ಅವರನ್ನು ತುಂಬ ತುಂಬ ಗೌರವದಿಂದ ಕಂಡಿದೆ. ಅನಂತರ ದಿಗ್ಧಂತಿ ಪಂಡಿತರು, ಶ್ರೀ ವ್ಯಾಸರಾಜರು, ವಾದಗ್ರಂಥ ಕೋವಿದರು, ಅವರೇ ಇವರನ್ನು ಚಿತ್ರೈ ಪತೈಶ್ಚ ಗಂಭೀರೈರ್ ವಾಕ್ಯೈರ್ ಮಾನ ಇರ ಖಂಡಿತೈ ಗುರುಭಾವಂ ವ್ಯಂಜಯಂತೀ ಭಾತಿಶ್ರೀ ಜಯತೀರ್ಥ ವಾಕ್ ಹೃದಯ ತುಂಬಿ ಕೊಂಡಾಡ್ತಾರೆ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಮ್ನೋ ಹೃದಂಬರೆ, ಎಷ್ಟು ಅದ್ಭುತವಾದ ಸ್ತೋತ್ರ. ವಾದಿರಾಜಸ್ವಾಮಿಗಳು ಕೊಂಡಾಡ್ತಾರೆ, ಮಾಧ್ವಗ್ರಂಥಾನ್ ಸ್ವಬಂಧೂನಿವ ಸರಸಹೃತ ಆಲಿಂಗ್ಯ ವಿಜ್ಞಾತ ಭಾವ ಇತ್ಯಾದಿಯಾಗಿ ಹೇಳ್ತಾ ಶ್ರೀಮದ್ ಆಚಾರ್ಯರಿಗೆ ಬೀಗತನ ಮಾಡಿದವರು ಜಯತೀರ್ಥರು. ಆಚಾರ್ಯರ ಗ್ರಂಥಗಳು ಅಂತಕ್ಕಂಥ ವರಗಳಿಗೆ ತಮ್ಮ ಗ್ರಂಥಗಳು ಅಂತಕ್ಕಂಥ ಕನ್ಯೆಯರನ್ನು ಕೊಟ್ಟು ವಿಚಿತ್ರವಾದ ಒಂದು ಆಧ್ಯಾತ್ಮಿಕ ಸಂಸಾರವನ್ನು ಜಗತ್ತಿಗೆ ತೋರಿಸಿದ ಮಹನೀಯರು ಅಂತ ಶ್ರೀ ವಾದಿರಾಜಸ್ವಾಮಿಗಳು ತಮ್ಮ ಸರಸವಾದ ಮಾತುಗಳಲ್ಲೇ ಕೊಂಡಾಡಿದ್ದ. ಅನಂತರದ ಭಾವಬೋಧಕಾರರು ರಘುತ್ತಮ ತೀರ್ಥರು, ಅನಂತರ ಬಂದಂತಹ ಇವತ್ತು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅನಿಸಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರನ್ನು ಪರಿಪರಿಯಾಗಿ ಕೊಂಡಾಡ್ತಾರೆ. ಅವರ ಗ್ರಂಥಗಳಂತೂ ಟೀಕಾ ಗಾಂಭೀರ್ಯ ಉದ್ಧರ್ತುಂ ವ್ಯಾಸತೀರ್ಥಾದಯ ಕ್ಷಮಾ ಅಂತ ಕೊಂಡಾಡ್ತಾರೆ. ಜೊತೆಗೆ ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ, ಎಂಥೆಂಥ ದಿವ್ಯ ಮಾತುಗಳು. ದಾಸರು ಎಷ್ಟು ಕೊಂಡಾಡ್ತಾರೆ ಅವರನ್ನು. ವಿಜಯದಾಸರು ಹೇಳ್ತಾರೆ, ಟೀಕಾರಾಯರ ಪಾದ ಸಾಕಿದ ಕೊರೆಗೂಡಿ ತೋಕಿದ ಮನುಜರಿಗೆ
ಕರೆ ಕಾಕುಗೊಳಿಸುವ ದುರಿತಗಳೆಲ್ಲ ಹಾಳಾಗಿ ಹೋಗುತ್ತೆ. ಅಷ್ಟು ದಿವ್ಯ ಅನುಗ್ರಹವನ್ನು ಮಾಡ್ತಾರೆ. ಅವರು ಪಾದ ಧೂಳಿ ಸಿಕ್ಕರೆ ಸಾಕು ಅಂತ ಕೊಂಡಾಡ್ತಾರೆ. ಜಾಯೆಂದು ನುಡಿಯಲು ಜಯಸೀಲನಾಗುವ, ಯಾಯೆಂದು ನುಡಿಯಲು ಯಮನಂಜುವ, ತೀಯೆಂದು ನುಡಿಯಲು ತಿಮಿರಪಾತಕ ಹಾನಿ, ಸ್ಥಾಯೆಂದು ನುಡಿಯಲು ತಾಪತ್ರಯ ಪರಿಹಾರ. ಇದು ಅವರು ಆಡಿದ ಮಾತು. ಶ್ರೀ ವ್ಯಾಸರಾಜರು ಹೇಳ್ತಾರೆ, ಎದುರಾರೋ ಗುರುವೇ ಸಬರಾರೋ, ಅವರು ಹಾಡಿದ ದಿವ್ಯವಾದ ಸ್ತೋತ್ರ. ವರ್ಣಿಸಲಡವೇ ಗುಣಸಾಂದ್ರನ, ಮತ್ತೆ ಕೊಂಡಾಡ್ತಾರೆ ಅವರನ್ನು. ಜಯರಾಯ ಜಯರಾಯ ಅಂತ ಹೇಳಿ ಶ್ರೀ ವಾದಿರಾಜಸ್ವಾಮಿಗಳು ಅನೇಕ ದೇವರ ನಾಮಗಳಲ್ಲಿ ಕೊಂಡಾಡಿದ್ದಾರೆ. ಅನಂತರದ ಜಗನ್ನಾಥದಾಸರು ಮೊದಲಾಗಿ ಪ್ರತಿಯೊಬ್ಬ ಹರಿದಾಸರು, ಪ್ರತಿಯೊಬ್ಬ ವಿದ್ವಾಂಸರು, ಪ್ರತಿಯೊಬ್ಬ ಗ್ರಂಥಕಾರರು, ಪ್ರತಿಯೊಬ್ಬ ಯತಿಗಳು ಎಲ್ಲರೂ ಅವರನ್ನು ಕೊಂಡಾಡಿದ್ದಾರೆ. ಸಮಗ್ರ ಗ್ರಂಥ ಭಂಡಾರದಲ್ಲಿ ಸರ್ವಮೂಲ ಗ್ರಂಥಗಳೊಂದಿಗೆ ತಪ್ಪದೇ ಸಿಗತಕ್ಕಂಥ ಗ್ರಂಥಗಳು ಅಂದರೆ ಶ್ರೀ ಟೀಕಾರಾಯರ ಗ್ರಂಥಗಳು. ಅಂಥ ಮಹನೀಯರ ಅನುಗ್ರಹ ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ಶ್ರೀ ವಿಜಯದಾಸರು ಹೇಳ್ತಾ ಒಂದು ಮಾತು ಹೇಳ್ತಾರೆ. ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ, ಭೂಮಿಯೊಳಗೆ ಮುಕ್ತಿಯೋಗ್ಯ ನೆನೆಸುವನು, ಭೀಮಬಾಂಬುದಿ ಬತ್ತಿ ಹೋಗುವುದು. ಎಷ್ಟು ಹೇಳ್ತಾರೆ ಈ ಮಾತನ್ನು ಜಯರಾಯ ಸುಡಾದಿಯಲ್ಲಿ ಅವರು ಹೇಳೋ ರೀತಿ ನೋಡಿದಾಗ ಪರಮಾಶ್ಚರ್ಯವಾಗುತ್ತೆ. ಅಂಥ ಮಹನೀಯರು ಕೊನೆಗೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿ ಕಾಗಿನ ನದಿಯ ಪವಿತ್ರವಾದ ತೀರ ವಡಖೇಡ ಅದರಲ್ಲಿ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಅವರ ಬಗ್ಗೆ ಗುಹಾ ಪ್ರವೇಶ ಮಾಡಿದರು ಅಂತಕ್ಕಂಥ ಮಾತನ್ನೇ ಪ್ರಾಚೀನ ಉಲ್ಲೇಖಗಳಲ್ಲಿ ಕಾಣ್ತೇವೆ ನಾವು. ಅಂಥ ಮಹನೀಯರ ಸ್ಮರಣೆ ನಿಜವಾಗಲೂ ಕೂಡ ಶ್ರೀ ವಿಜಯರಾಯರು ಹೇಳೋ ಹಾಗೆ ಎಲ್ಲ ವಿಧವಾದಂಥ ಇಷ್ಟ ಪ್ರಾಪ್ತಿಗೆ ಅನಿಷ್ಟ ಅನಿವೃತ್ತಿಗೆ ಶ್ರೇಷ್ಠವಾದ ಸಾಧನ. ಅದನ್ನು ಈ ಸಮಯದಲ್ಲಿ ಶ್ರೀ ದೇತೀರ್ಥರ ಆರಾಧನೆಯ ದಿವ್ಯ ವಿಶೇಷವಾದಂಥ ಪರ್ವಕಾಲ ಅದರಲ್ಲಿ ಮಾಡ್ತಕ್ಕಂಥ ಸ್ಮರಣೆ ಇನ್ನೂ ತಾರಕ. ಅವರ ಬಗ್ಗೆ ನಾವು ಎಷ್ಟು ತಿಳಿತೇವೆ ಅದಿಷ್ಟು ಕೂಡ ನಮ್ಮ ಜೀವನದ ಹೊಸ ಹೊಸ ರೀತಿಯ ಅಭಿವೃದ್ಧಿಗೆ, ಪೂರ್ಣವಾದ ಪ್ರಗತಿಗೆ ಎಲ್ಲ ರೀತಿಯಲ್ಲೂ ಸಾಧನವಾಗುತ್ತೆ ಅಂತ ಹೇಳ್ತಾ, ಇಂತಹ ಕಾರ್ಯಕ್ರಮದಲ್ಲಿ ಇದು ಜ್ಞಾನಗಮ್ಯ ಪ್ರಸರಣದಲ್ಲಿ ನಮ್ಮ ಶ್ರೀ ಟಿ ಕೆ ರಾಘವೇಂದ್ರ ರಾಯರು ತಮ್ಮ ಅಪೂರ್ವವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರಿಗೂ ಸಹ ಮಂಗಳವನ್ನು ಸಲ್ಲಿ, ದೇತೀರ್ಥರು ಕರುಣಿಸಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ ಅಂತ ಹೇಳಿ.